ಸೋಮವಾರಪೇಟೆ ತಾಲೂಕಿನ ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಆತಂಕ ಸೃಷ್ಟಿಸಿದೆ. ಪರಿಸ್ಥಿತಿಯ ಗಂಭೀರತೆ ಅರಿತು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲತೀಫ್ ಅವರೇ ಖುದ್ದು ಔಷಧಿ ಸಿಂಪಡಿಸಿದರು. ಸ್ವಂತ ಖರ್ಚಿನಲ್ಲಿ ಔಷಧಿ ಸಿಂಪಡಣೆಯ ಯಂತ್ರದಲ್ಲಿ ದುಬಾರಿ ವೆಚ್ಚದ ಕೀಟನಾಶಕವನ್ನು ಸುಂಟಿಕೊಪ್ಪ ವ್ಯಾಪ್ತಿಯ ಬಡಾವಣೆಯೊಂದಕ್ಕೆ ಸಿಂಪಡಿಸಿದರು. ಇದೀಗ ಶಾಸಕ ಮಂತರ್ಗೌಡ ಅವರು ಎಲ್ಲಾ ಬಡಾವಣೆಗಳಿಗೂ ಔಷಧಿ ಸಿಂಪಡಿಸುವಂತೆ ತಿಳಿಸಿದ್ದು ಖರ್ಚು ವೆಚ್ಚ ಭರಿಸುವ ಭರವಸೆ ನೀಡಿದ್ದಾರೆ. ಸುಂಟಿಕೊಪ್ಪ ಭಾಗದಲ್ಲಿ ಕೇಸ್ ಹೆಚ್ಚಾಗ್ತಿದ್ರು ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲವೆಂದು ಲತೀಫ್ ಅಸಮಾಧಾನಗೊಂಡಿದ್ದಾರೆ. ಸುಂಟಿಕೊಪ್ಪ ಅಂದಾಕ್ಷಣ ಡೆಂಗ್ಯೂ ಎಂದು ಜನರು ಭಯ ಬೀಳುವಂತಹ ಪರಿಸ್ಥಿತಿ ಬಂದೊದಗಿದೆ ಎಂದಿದ್ದಾರೆ. ಮಾರ್ಚ್ ಏಪ್ರಿಲ್ ನಿಂದಲೇ ಸಾಂಕ್ರಾಮಿಕ ರೋಗ ಡೆಂಗ್ಯೂ ಜ್ವರ ಹೆಚ್ಚಾಗಿ ಇವಾಗಲೇ ನೂರಾರು ಇಲ್ಲಿಯ ನಾಗರಿಕರು ಹಲವಾರು ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದುವರೆಗೂ ಆರೋಗ್ಯ ಇಲಾಖೆಯಿಂದ ಯಾವುದೇ ಒಂದು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಕೇವಲ ಎಲ್ಲ ಕಡೆಯೂ ಒಂದು ಜಿಲ್ಲೆಯಲ್ಲಿ ಎಲ್ಲೇ ಒಂದು ಸಾಂಕ್ರಾಮಿಕ ರೋಗ ಹರಡುವಾಗ ಒಬ್ಬರಿಗೆ ಇಬ್ಬರಿಗೆ ಹರಡುವಾಗ ತಡೆಗಟ್ಟಲಿಕ್ಕೆ ಬೇಕಾದಂಥ ಸೂಕ್ತ ಕ್ರಮ ಕೊಳ್ಳಬೇಕಾಗಿರೋದು ಡಿ ಎಚ್ ಅವರ ಕರ್ತವ್ಯ, ಆರೋಗ್ಯ ಇಲಾಖೆ ಕರ್ತವ್ಯ. ಆದರೆ ನಮ್ಮವರಿಗೆ ಒಂದಿನ ಇಡೀ ಸುಂಟಿಕೊಪ್ಪ ಕ್ಲಿನಿಕ್ಗಳಾಗಿರ್ಬೋದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಾಗಿರ್ಬೋದು ಒಂದೊಂದು ದಿನ 20-30 ಪಾಸಿಟಿವ್ ಪೇಷಂಟ್ ಬರ್ತಿದ್ದಾರೆ. ಇವಾಗಲೇ ಮೊನ್ನೆ ನನ್ನ ಮನೆಯಲ್ಲೂ ಕೂಡ 2-3 ಜನ ನನ್ನ ಮಕ್ಕಳಿಗೆ 3 ಜನರಿಗೂ ಪಾಸಿಟಿವ್ ಬಂದಿತ್ತು. ನಾವು ಬಾಲಾಜಿ ಹಾಸ್ಪಿಟಲಲ್ಲಿ ನನ್ನ ಮಕ್ಕಳನ್ನ ಅಡ್ಮಿಟ್ ಮಾಡಿದೆ. ಅಲ್ಲಿಂದ ಡಿ ಎಚ್ ಓಗೆ ಕರೆ ಮಾಡಿ ನಾನು ತಿಳಿಸ್ದೆ, ಸರ್ ನೋಡಿ ಈ ಥರ ಒಂದಿನ 30-40 ಪಾಸಿಟಿವ್ ಪೇಷಂಟ್ ಬರ್ತಾಯಿದ್ದಾರೆ ಸುಂಟಿಕೊಪ್ಪದಲ್ಲಿ. ಏನಾದರೂ ಅದಕ್ಕೆ ಆ ಔಷಧಿಗೆ ಔಷಧಿ ಸಿಂಪಡಿಸೋದಾದರೆ ಏನು ಮಾಡಬೇಕು ಅಂತ ಕೇಳಿದರೆ ಅವತ್ತೇ ಸಂಜೆ ಬಂದು ಹೇಳ್ತಿದ್ದಾರೆ ಲತೀಫರ್ ತಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಒಂದೋ ಎರಡೋ ಕೇಸುಗಳಿರ್ಬೋದು. ನಾನು ಖುದ್ದಾಗಿ ಹೇಳಿದೆ ಬಾಲಾಜಿ ಹಾಸ್ಪಿಟ್ಲಿಗೆ ಬನ್ನಿ, ಅಲ್ಲಿ 8 ಜನ ಪೇಷಂಟ್ ಇದ್ದಾರೆ, ಕಾವೇರಿ ಹಾಸ್ಪಿಟ್ಲಲ್ಲಿ 15 ಜನ ಪೇಷಂಟ್ ಇದ್ದಾರೆ, ಎಲ್ಲ ಅಡ್ಮಿಟ್ ಆಗಿದ್ದಾರೆ. ಅದೇ ಥರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮಡಿಕೇರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆಗಿದ್ದಾರೆ, ಸಂಜೀವಿನಿ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಆರ್ ಆರ್ ಹಾಸ್ಪಿಟ್ಲಲ್ಲಿ ಇದ್ದಾರೆ, ವೈವಾಸಲ್ಲಿ ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಯಾವ ಹಾಸ್ಪಿಟ್ಲಿಗೆ ಹೋಗಿ ಏನು ಹೇಳಬೇಕಾಗಿಲ್ಲ, ಎಲ್ಲಿಂದ ಬಂದರೆ ಸುಂಟಿಕೊಪ್ಪನ ಆ ಡೆಂಗ್ಯೂ ಬಿಡಿ, ಆ ಪರಿಸ್ಥಿತಿ ನಮ್ಮ ಊರಿಗೆ ಬಂದೋದಿಗಿದೆ. ಆದರೆ ಇಲ್ಲಿ ಈ ಕ್ರಿಮಿಕೀಟಗಳನ್ನು ಸೊಳ್ಳೆಗಳನ್ನು ನಾಶಪಡಿಸಲಿಕ್ಕೆ ಯಾವುದಾದ್ರೂ ಒಂದು ಔಷಧಿಯನ್ನು ಸಿಂಪಡಿಸಬೇಕು ಅಂತೇಳಿ ಕೇಳಿಕೊಂಡ್ರು, ಯಾವುದೋ ಒಂದು ಹೊಗೆ ಬಿಡ್ತಾ ಇದ್ದೀವಿ ಅಂತೇಳಿ ಅಗಲೊತ್ತು ರೂಮ್ ಅಂತ ಹೊಗೆ ಬಿಟ್ಟರೆ ಔಟ್ ಇಂಡೋರಿಗೆ ಓಕೆ, ಔಟ್ಡೋರಲ್ಲಿ ಯಾವುದೇ ಕಾರಣಕ್ಕೂ ಆ ಹೊಗೆ ಬಿಟ್ಟು ಪ್ರಯೋಜನ ಇಲ್ಲ. ಅದಕ್ಕೆ ಟಾಟಾ ಅವರ ರೀವಾ ಎಂಬ ಪ್ರಾಡಕ್ಟ್, ಇದರಿಂದ ಸೊಳ್ಳೆಗಳನ್ನ ನಾಶ ಮಾಡ್ಬೋದು, ಸೊಳ್ಳೆ ಮೊಟ್ಟೆಗಳನ್ನು ನಾಶ ಮಾಡ್ಬೋದು ಅಂತೇಳಿ ಈ ಪ್ರಾಡಕ್ಟ್ ಮಾರ್ತಿರೋ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ ವಿಜಯ ಪ್ಲಾಂಟೇಶನ್ ಅಂತೇಳಿ. ಒಂದು ಅರ್ಧ ಲೀಟ್ರಿಗೆ 480 ರೂಪಾಯಿ ಅರ್ಧಲೇ ಒಂದು ಬಾಟ್ಲಿಗಿದೆ. ಇದನ್ನು ಇಡೀ ಸುಂಟಿಗೊಪ್ಪಕ್ಕೆ ನಾವು ಓಡಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಮಾನ್ಯ ನೂತನ ಶಾಸಕರಾದ MLA ಮತ್ತರಗೌಡರು ಅವರು ಕೂಡ ನೀವು ಏನು ಬೇಕಾದ್ರೂ ಮಾಡಿ ಅದರ ಖರ್ಚು ವೆಚ್ಚ ಬೇಕಾದ್ರೆ ನಾನು ಸೇರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಮಾರ್ಕೆಟಲ್ಲಿ ಮಾತ್ರ ಚಿಕನ್, ಮಟನ್ ಮತ್ತು ಹಂದಿ ಮಾಂಸ ಮಳಿಗೆ ಎಲ್ಲ ಅಲ್ಲಿ ಮಾರ್ಕೆಟಲ್ಲಿ ಮಾತ್ರ ಇತ್ತು ಮೀನು ಮಾಂಸ ಮಳಿಗೆ. ಇನ್ನು 4 ವರ್ಷ ಮುಂಚೆ ಕೆಲವರು ಹೈಕೋರ್ಟಿಗೆ ನಮಗೆ ಲೈಸೆನ್ಸ್ ಬೇಕು ಅಂತೇಳಿ ಹೈಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಅವರು ಓಪನ್ ಆಗಿ 2-3 ಅಂಗಡಿ ನಡೆಸ್ತಾ ಇದ್ದಾರೆ. ಅದರಿಂದ ನಮಗೆ ಸಮಸ್ಯೆ ಏನಾಗಿದೆ ಅಂದರೆ ಮಾರ್ಕೆಟ್ ಹರಾಜು ಮಾಡೋಕ್ಕೆ ನಮಗೆ ಆಯ್ತಾ ಇಲ್ಲ. ಅದರಿಂದ ಈಗ ಲೈಸೆನ್ಸ್, ಓಪನ್ ಲೈಸೆನ್ಸ್ ಕೊಡಲೇಬೇಕಾಯಿತು. ಈ ಕೊಟ್ಟವರೆಲ್ಲರೂ ಹೈವೇ ರೋಡ್ ಸೈಡಲ್ಲಿ ಮಾಡಿದ್ದಾರೆ. ಅವರಿಗೆ ನಾವು ಕಂಡೀಷನು ಹಾಕಿದ್ದೀವಿ, ಇಂಗುಗುಂಡಿ ನಿರ್ಮಿಸಬೇಕು, ಎಲ್ಲರೂ ಇಂಗುಗುಂಡಿ ತಗೊಳ್ಳೇಬೇಕು, ಡ್ರೈನೇಜ್ಗೆ ಬಿಡಬಾರ್ದು ಅಂತ ಎಲ್ಲರೂ ಕಂಡೀಷನ್ ಹಾಕಿ ಕೊಟ್ಟಿದ್ದೀವಿ. ಕೆಲವರೆಲ್ಲ ಇಂಗುಗುಂಡಿ ಮಾಡಿದ್ದಾರೆ. ಇತ್ತೀಚೆಗೆ ಈಗ ರೀಸೆಂಟಾಗಿ ಹೊಸ ಅಂಗಡಿ ಮಾಡಿದವ್ರು ಮಾತ್ರ ಈಗ ಇಂಗುಗುಂಡಿ ಮಾಡಲಿಕ್ಕೆ ಬಾಕಿದೆ, ಅವರಿಗೆ ನೋಟಿಸ್ ಮಾಡಿದ್ದೀವಿ. ಅವರು ಮಾಡ್ತಾಯಿದ್ದಾರೆ. ಈಗ ಹೊಸ ಮಾರ್ಕೆಟ್ ನಮ್ಮ ಈ ಲೋಟಸಲ್ಲಿ ಹೊಸ ನಮಗೆ ಈಗ ಲೇಔಟ್ ಆಗಿದೆಯಲ್ಲ, ಅಲ್ಲಿ ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ ಹೊಸ ಮಾರ್ಕೆಟ್. ಅದು ಇನ್ನೂ ಈ ವರ್ಷದಲ್ಲಿ ಇಲ್ಲದ ಮುಂದಿನ ವರ್ಷ ಮುಗೀತದೆ. ಅಲ್ಲಿವರೆಗೆ ನಮಗೆ ಈ ಹೈವೇ ಮಾರ್ಕೆಟ್ನ ಸಹಿಸ್ಕೊಳ್ಬೇಕಾಗಿದೆ. ಡೆಂಗ್ಯೂ ಬಗ್ಗೆ ಏನು ಇದು ಮಾಡ್ತಾ ಇದ್ದಾರೆ, ಟೈರಲ್ಲಿ ನೀರು ನಿಲ್ಲದಿರಿ ಅಂತ. ಅದಕ್ಕೆ ಎಲ್ಲ ಈಗ ಗುಜರಿ ವ್ಯಾಪಾರಿಗಳ ಮುಂದೆ ಇದ್ದಿದ್ದಂಥ ಎಲ್ಲ ಟೈರ್ಗಳನ್ನು ಅವ್ರ ತ್ಯಾಜ್ಯ ವಸ್ತುಗಳನ್ನು ತೆಗೆದಿದ್ದೀವಿ. ಈಗ ಕಚ್ಚರಗಳು ಜಾಸ್ತಿ ಆಗಿದ್ದರಿಂದ ಅಲ್ಲಿ ಸ್ಪ್ರೇ ಮಾಡಿಸ್ಬೇಕು ಅಂತ ಮೊದಲು ಆ ಕಚ್ಚರ ಹೊಡ್ಸೋಕ್ಕೆ ಈಗ ಮಿಷಿನಲ್ಲೆಲ್ಲ ಹೊಡಿತಾ ಇದ್ದಾರೆ, ನೀವು ನೋಡ್ಬೋದು. ಈಗ ಎಲ್ಲ ಬ್ಲಾಕಿಂದ ಗದ್ದೆಗಳ ಮುಗಿದಿದೆ. ಈಗ ಟೌನ್ ಫಸ್ಟ್ ಬ್ಲಾಕ್, ಈಗ ಸೆಕೆಂಡ್ ಬ್ಲಾಕ್ ಮುಗೀತಾ ಇದೆ, ನಾಳೆ ಥರ್ಡ್ ಬ್ಲಾಕು ಮುಗೀತದೆ. ಕಚ್ಚರ ಹೊಡೆದ ಮೇಲೆ ನಾವು ಈ ಸ್ಪ್ರೇನು ಹೊಗೆನೂ ಹೊಡಿಸ್ತಾ ಇದ್ದೀವಿ, ಹೊಗೆ ಸಾಯಂಕಾಲ ಹೊತ್ತು ಹೊಗೆ ಹೊಡಿಸ್ತಾ ಇದ್ದೀವಿ, ಮತ್ತು ಇದನ್ನೂ ಮಾಡ್ತಾ ಇದ್ದೀವಿ, ಡೆಮೆಕ್ಷನ್ ಪೌಡ್ರ್ಗಳನ್ನ ಹಾಕುವಂಥ ಕೆಲಸನೂ ಮಾಡ್ತಾ ಇದ್ದೀವಿ, ಡ್ರೈನೇಜ್ಗಳಿಗೆಲ್ಲ ಹಾಕ್ತಾ ಇದ್ದೀವಿ. ಆದರೆ ಇದು ಒಳ್ಳೆ ಮಳೆ ಬರುವವರೆಗೆ ಇದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತಲೇ ಎಲ್ಲರ ಒಂದು ಅಭಿಪ್ರಾಯ. ನಮ್ಮ ಸುಂಟಿಕೊಪ್ಪದಲ್ಲಿ 100 ಚಿಲ್ಲರ ಕೇಸಸ್ ಇತ್ತು, ಈಗ 15 ಕೇಸಿಗೆ ಇಳಿದಿದೆ. ಎಲ್ಲರೂ ಹುಷಾರಾಗಿ ಬಂದಿದ್ದರೆ, ಆದರೆ ಯಾವುದೇ ಡೇಂಜರ್ ಲೆವೆಲ್ಗೆ ಯಾರೂ ತಲುಪಲಿಲ್ಲ.
ಎಲ್ಲರೂ ಹಾಸ್ಪಿಟಲ್ಗಳಲ್ಲಿ 1 ಲ್ಯಾಕ್ ಮೇಲೇ ಇತ್ತು ಅವ್ರದ್ದು, ಎಲ್ಲರ ಪ್ಲೇಟ್ಸ್ 1 ಲ್ಯಾಕ್ ಮೇಲೇ ಇತ್ತು. ಈಗ ಕಂಟ್ರೋಲಿಗೆ ಬಂದಿದೆ, ಒಂದೆರಡು ದಿವಸದಲ್ಲಿ ಎಲ್ಲ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಕಸ ವಿಲೇವಾರಿ ಕಾರ್ಯ ಸಮರ್ಪಕವಾಗಿ ನಡೆಯುತ್ತಿಲ್ಲವೆಂದು ಸ್ಥಳೀಯರಾದ ಇಬ್ರಾಹಿಂ ಪಂಚಾಯಿತಿ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಲತೀಫ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಲೀಲಾ ಮೇದಪ್ಪ ಎಂಬವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ಟರ್ ಕಳಿಸ್ತಾ ಇದ್ದಾರೆ, ಸಮಜಾಯಿಕೆ ಕೊಡ್ತಾ ಇದ್ದಾರೆ. ಅದು ಯಾರು ಏನು ಅಂತ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆ ಟೋಟಲ್ ಪಂಚಾಯತ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಈಗ ಒಂದು ಕಚ್ಚರ ತೆಗಿತಾ ಇದ್ದಾರೆ, ಈಗ ನೋಡಿ ಇವರು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿದ್ದಾರೆ, ಆಟೋ ವ್ಯವಸ್ಥೆ ಮಾಡಿದ್ದಾರೆ, ಮನೆ ಮನೆಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಪಂಚಾಯತ್ ಅವರು. ಆದರೆ 3 ದಿನಕ್ಕೊಂದ್ಸಲ ಮನೆಗೆ ಬರೋದು, ಈ 3 ದಿನ ಒಂದು ಮೀನಿನ ಕಸ ಆಗಲಿ, ಒಂದು ಸ್ಮೆಲ್ ಬರುವಂಥ ಕಸಗಳನ್ನ ಮನೆಯೊಳಗೆ ಇಟ್ಕೊಂಡು ಅದೇ ಡೆಂಗು ಮನೆ ಒಳಗಿಂದ ಡೆಂಗು ಹರಡ್ತಾ ಇರ್ತೀಗ. ಹೊರಗಡೆಯಿಂದ ಕಮ್ಮಿ, ಮನೆ ಒಳಗಿಂದ, ಯಾಕಂದರೆ ಮನೆ ಒಳಗೆ ಸ್ಟಾಕ್ ಆಗಿರೋ ಕಸನ ತಗೊಂಡೋಗ್ಲಿಕ್ಕೆ 3 ದಿನಕ್ಕೊಂದ್ಸಲ ಬರ್ತಾ ಇದೆ. ಇದು ಪಂಚಾಯತ್ ಅವ್ರ ಹತ್ರ ಕೇಳಿದ್ರೆ ಪಂಚಾಯತ್ ಅವ್ರ ಸಮಜಾಯಿಕೆ ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ ಬರ್ತದಲ್ಲ ಬರ್ತದೆ. ನಾವೇನು ಹೇಳ್ತಾ ಇರೋದು ಅಂದರೆ ಎರಡು ಗಾಡಿ ಪಂಚಾಯತಿಂದ, ಒಂದು ಆಟೋ ಒಂದು ಟ್ರ್ಯಾಕ್ಟರ್, ಇದನ್ನು ಎರಡು ಸೀಮಿತವಾದ ಎರಡು ಏರಿಯಾಕ್ಕೆ ಸೀಮಿತಪಡಿಸಿ ಬಾಕಿ ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಬಿಟ್ಟು ಡೈಲಿ ಕಸರ ತೆಗೆಯುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಇದು ಕೇಳ್ತಾ ಇಲ್ಲ. ಅವರಿಗೆ ಡೆವಲಪ್ ಅಂದರೆ ಅವ್ರಿಗೆ ಇಂಪ್ರೂವ್ಮೆಂಟ್ ತೋರಿಸ್ಬೇಕಂದ್ರೆ ಯಾವ ರೀತಿ ನಾವು ಮನೆ ಬಂದುಬಿಟ್ಟು ಕಲೆಕ್ಟ್ ಮಾಡಿ, ಇದು ಬೇಡ. ಯಾಕೆಂದರೆ ಅಷ್ಟಕ್ಕೆ ಫೈನಾನ್ಸಿಯಲ್ ಇಂಪ್ರೂವ್ಮೆಂಟ್ ಇಲ್ಲ, ನಮ್ಮ ಪಂಚಾಯತಿ ತುಂಬ ಕಡಿಮೆ ಇರುವಂಥ. ನಾವು ಇನ್ನೂ ಎಲ್ಲ ಎಷ್ಟು ಒಂದು 8 ಏರಿಯಾ ಇದೆ, 8 ಏರಿಯಾಕ್ಕೆ ಗಾಡಿಗಳು ತೆಗೆಯುವಂಥ ಸಂದರ್ಭದಲ್ಲಿ ಬೇಕಾದರೆ ಇವರು ಈ ರೀತಿ ಮಾಡಲಿ. ಇಲ್ಲಾದರೆ ಈಗ ಡಸ್ಟ್ಬಿನ್ ನೋಡಿ, ಇಲ್ಲ ನಮ್ಮ KEB ಪಕ್ಕ ನೋಡಿ, ಆ ಕಾಂಪೌಂಡ್ ಹತ್ರ ಕೊಳತು ನಾರ್ತಾ ಇದೆ. ಅದನ್ನು ಕೇಳುವವರಿಲ್ಲ, ಡಸ್ಟ್ಬಿನ್ ಇರುವಾಗ ಕೊಳಿತಿತ್ತು, ಇವಾಗಲೂ ಇವರು ಮನೆ ಮನೆಗೆ ಕಳಿಸ್ತಾ ಇದ್ದಾರೆ ಟ್ರ್ಯಾಕ್ಟರ್ನ. ಯಾವಾಗ 3 ದಿನಕ್ಕೊಂದ್ಸಲ ಬಂದರೆ ಸಾಕ ಸರ್? ಸಾಲಕ್ಕಿಲ್ಲ. ಅದಕ್ಕೆ ಇನ್ನೊಂದು, ನಾನು ನಮ್ಮ ಅಲ್ಲಿ ಗುಡ್ಡಪ್ಪ ಬಡಾವಣೆಯಲ್ಲಿ ನಿನ್ನೆ ಕೂಡ ಒಂದು ಮೆಂಬರಿಗೆ ಫೋನ್ ಮಾಡಿದ್ದೆ, ತೆಗಿತೀನಿ ಅಂತ ಹೇಳಿದೆ. ಏನು ಮಾಡೋದಂದ್ರೆ ಈ ಪಾಪ ಅವ್ರದ್ದು ಪಂಚಾಯತ್ ವರ್ಕರ್ ಬರ್ತಾರೆ, ಬಂದುಬಿಟ್ಟು ಚರಂಡಿಯಿಂದ ಕಸರೆಲ್ಲ ತೆಗಿತಾರೆ, ಒಂದಿಷ್ಟು ಗುಡ್ಡೆ ಮೇಲೆ ಹಾಕ್ಬಿಟ್ಟು ಹೋಗ್ತಾರೆ. ಅವರು ಎಲ್ಲಿಗೆ ಹೋಗ್ತಾರೆ? ಅವ್ರು ಹೋಗ್ತಾರೆ, 1 ವಾರ ಆ ಕಸರ ಅಲ್ಲಿ ಇರ್ತದೆ, ಮತ್ತೆ ಇನ್ನೊಂದು ವಾರ ಬಿಟ್ಟು ಬರ್ತಾರೆ, 1 ವಾರನೋ 1 ತಿಂಗಳು ಬಿಟ್ಟು ಬರ್ತಾರೆ, ಪುನಃ ಚರಂಡಿಯಿಂದ ಕಸರ ತೆಗೆದುಬಿಟ್ಟು ಗುಡ್ಡೆ ಹಾಕಿರ್ತಾರೆ. ಈಗ ಬೇಕಾದ ನನ್ನದು ಫೋಟೋಸ್ ಇದೆ, ಇಲ್ಲದ ನೀವು ಬನ್ನಿ ನಾನು ತೋರಿಸ್ತೀನಿ. ಇವಾಗಲೂ ಇದೆ ಆ ಕಸರ ಹಾಕಿ ಮನೆ ಮುಂದೆ ಇಷ್ಟು ಕಸರ, ಯಾವುದು ಚರಂಡಿದ ಕಸರ, ಇದರಿಂದ ಡೆಂಗು ಹರಡ್ತಾ ಇದೆ. ಇದೆಲ್ಲ ಕಚ್ಚರದ ಬಗ್ಗೆ ವ್ಯವಸ್ಥೆ ಫುಲ್ ಕೆಟ್ಟೋಗಿದೆ. ಸುದ್ದಿಗಪದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಲತೀಫ್ ಅವರು ಮಾಡಿರೋದು ಒಂದು ಒಳ್ಳೆಯ ಕೆಲಸ. ಇಲ್ಲಿ ತುಂಬ ಎಲ್ಲ ಜನರಿಗೂ ಡೆಂಗ್ಯೂ ಜ್ವರ ಅಂತೇಳಿ ಬಂದಿದೆ. ಮತ್ತು ಇಲ್ಲಿ ನಮ್ಮ ಈ ಸುತ್ತಮುತ್ತಲು ನೀರು ಚರಂಡಿಗಳು ಕ್ಲೀನ್ ಆಗಿಲ್ಲ, ಚರಂಡಿ ಮತ್ತು ಕಚ್ಚಡಗಳನ್ನು ಪಂಚಾಯತಿಯವರು ಸರಿಯಾಗಿ ಮಾಡಲಿಲ್ಲ. ಇದರಿಂದ ಇಲ್ಲಿಯ ಜನರಿಗೆ ತುಂಬ ರೋಗ ಹರಡುತ್ತಾ ಇದೆ. ಅದು ಈ ವರ್ಷದಷ್ಟು ಯಾವಾಗಲೂ ಆಗಲಿಲ್ಲ. ಮತ್ತು ಇಲ್ಲಿ ನೀರಿನ ಸಮಸ್ಯೆಯು ತುಂಬ ಇದೆ. ನೀರು ಸಹ ವಾರಕ್ಕೆ 1-2 ದಿವಸ ಬಿಡ್ತಾರೆ. ಎಲ್ಲರಿಗೂ ನೀರಿನ ಸಮಸ್ಯೆ ತುಂಬ ಉಂಟಾಗಿದೆ. ಮತ್ತು ಮಳೆನೂ ಇಲ್ಲ. ಮತ್ತು ಈ ಪಂಚಾಯತಿಯವರು ಈ ಕಡೆ ಕಚಡ ಅದು ಕರಂಡಿ ಯಾವ ಕೆಲಸನೂ ಸರಿಯಾಗಿ ಮಾಡಿಲ್ಲ. ಈಗ ಲತೀಫ್ ಅವರು ಮಾಡಿರೋದು ಅವರ ಸ್ವಂತ ಖರ್ಚಿಂದ ಈ ಕೆಲಸದಿಂದ ಮಾಡಿರ್ತಾರೆ. ಅದು ಭಾಳ ಒಳ್ಳೆಯ ಕೆಲಸ. ಇನ್ನು ಜಿಲ್ಲಾ ಪಂಚಾಯತ್ CEO ಆಕಾಶ್ ಸುಂಟಿಕೊಪ್ಪಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದು, ಗುಜರಿ ಅಂಗಡಿಗಳ ಎದುರು ಇದ್ದ ಟೈರ್ಗಳನ್ನು ತೆರವುಗೊಳಿಸಿದ್ದಾರೆ. ಇನ್ನು ಈ ಹಿಂದೆ ಸುಂಟಿಕೊಪ್ಪ ಭಾಗದಲ್ಲಿ 100ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿತ್ತು. ಇದೀಗ ರೋಗಿಗಳು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದು 15 ಸಕ್ರಿಯ ಪ್ರಕರಣಗಳಿವೆ.